ಹಲೋ ಫ್ರೆಂಡ್ಸ್, ನಾವಿವತ್ತು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತನಾದ ದೇಶದ ಬಗ್ಗೆ ಮಾತಾಡೋಣ. ದುಬೈಗೆ UAE ಅಂತಾರೆ, ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ ಅಂತಾರೆ. ಇವತ್ತಿನ ಡೇಟ್ ಅಲ್ಲಿ ಇಮ್ರಾದ್ ಅನ್ನೋ ಕಂಟ್ರಿಯ ದುಬೈ ಸಿಟಿಯಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ. 1960 ದುಬೈ ಒಂದು ಮರುಗು ಭೂಮಿ ಇಲಾಖೆ ಇತ್ತು. ಆದ್ರೆ 1960 ಇಲ್ಲಿ ಪೆಟ್ರೋಲ್ ಕಂಡು ಹಿಡಿದ್ರು. ಅದರ ನಂತರ ದುಬೈ ಸಿಟಿ ಆಕಾಶವನ್ನ ಮುಟ್ಟುತ್ತಾ ಹೋಗ್ತು. ದುಬೈ ಸಿಟಿ ಇಲ್ಲಿನ ಪಾಪ್ಯುಲೇಷನ್ 30 ಲಕ್ಷ ಇದೆ. ಇದರಲ್ಲಿ 35% ಇಂಡಿಯಾದ ಜನಗಳೇ ಇರ್ತಾರೆ. ದುಬೈನಲ್ಲಿ 1 ರೂಪಾಯಿಗೆ 1 ದಿರಂ ಅಂತಾರೆ. ಅಲ್ಲಿನ 1 ದಿರಂ ನಮ್ ಇಂಡಿಯಾದಲ್ಲಿ 20 ರೂಪೀಸ್ ಬೆಲೆ ಬಾಳುತ್ತೆ. ಈ ದುಬೈ ಸಿಟಿ ನೋಡಕ್ ನಮ್ ಕರ್ನಾಟಕ ಅಷ್ಟೇ ಇರೋದು. ಈ ದುಬೈ ಸಿಟಿಯಲ್ಲಿ ಮದುವೆ ಆಗದ ಸಂಬಂಧ ಇಟ್ರೆ ಅಲ್ಲಿನ ಕಾನೂನು ಸಾಯಿಸ್ಬಿಡ್ತಾರಂತೆ. ಮತ್ತೆ ಒಂದ್ ಹುಡುಗ ಹುಡುಗಿ ರೋಡ್ಗಳಲ್ಲಿ ಕೈ ಹಿಡಿದು ಕಿಸ್ ಮಾಡ್ತಾ ಸಿಕ್ಕಾಕೊಂಡ್ರೆ ಅವರಿಗೆ ಜೈಲ್ ಆಗೋದಂತೂ ಗ್ಯಾರಂಟಿ. ಇನ್ನೊಂದ್ ಒಳ್ಳೇದೇನಂದ್ರೆ, ದುಬೈಯಲ್ಲಿ ಕ್ರೈಮ್ ರೇಟ್ 0% ಇದೆ. ಇದರ ಕಾರಣ ಇಲ್ಲಿನ ಸ್ಟ್ರಿಕ್ಟ್ ರೂಲ್ಸ್ ಗಳು. ಇದೇ ಕಾರಣದಿಂದ ದುಬೈ ಒಂದು ಸುರಕ್ಷಿತ ದೇಶ ಎಂದು ಜಾಸ್ತಿ ಜನಗಳ ನಂಬಿಕೆ. ನಾವು ATM ನಿಂದ ಹಣ ಮಾತ್ರ ಡ್ರಾ ಮಾಡಬಹುದು, ಅದೇ ನಾವು ದುಬೈನಲ್ಲಿ ನೋಡ್ತೀವಿ. ದುಬೈ ATM ಗಳಲ್ಲಿ ಚಿನ್ನ ಕೂಡ ಡ್ರಾ ಮಾಡಬಹುದು. ಮತ್ತೆ ದುಬೈಯಲ್ಲಿ ಡ್ರಿಂಕ್ ಮಾಡಬೇಕಂದ್ರೆ ಲೈಸೆನ್ಸ್ ಇರಬೇಕು. ದುಬೈ ಪೊಲೀಸ್ ಗೆ ಅತಿ ಅಡ್ವಾನ್ಸ್ ಪೊಲೀಸ್ ಎಂದು ಕರೀತಾರೆ. ಅಲ್ಲಿನ ಪೊಲೀಸ್ ಗಳ ಹತ್ರ ಲ್ಯಾಂಬರ್ಗಿನಿ ಮತ್ತು ಫೆರಾರಿ ಕಾರ್ಸ್, ಇತರ ಒಳ್ಳೆ ಒಳ್ಳೆ ಸ್ಪೋರ್ಟ್ಸ್ ಕಾರ್ ಗಳೆಲ್ಲ ಇರುತ್ತೆ. ಒಂದು ಸಮಯದಲ್ಲಿ ದುಬೈನಲ್ಲಿ ಪೆಟ್ರೋಲ್ ರೇಟ್ ಅತಿ ಕಡಿಮೆ ಆಗೋಯ್ತು. ಆ ಸಮಯದಲ್ಲಿ ದುಬೈನ PM ಗಳು ಆ ಪೆಟ್ರೋಲ್ ನಿಂದ ಸಂಪಾದಿಸಿದಿರುವ ಹಣಗಳನ್ನು ಬುರ್ಜ್ ಖಲೀಫಾ ಮತ್ತು 7-star ಹೋಟೆಲ್ಗಳು, ಈ ತರದೆಲ್ಲ ದೊಡ್ಡ ದೊಡ್ಡ ಟೂರಿಸ್ಟ್ ಪ್ಲೇಸ್ ಗಳನ್ನ ರೆಡಿ ಮಾಡಿಬಿಟ್ಟು, ಆ ಟೂರಿಸ್ಟ್ ಪ್ಲೇಸ್ ಗಳಿಂದ ದುಬೈ ಇವತ್ತು ತುಂಬಾ ಹಣವನ್ನ ಸಂಪಾದಿಸ್ತಾ ಇದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇದೇ ತರದ ಇನ್ನೂ ವಿಡಿಯೋಸ್ ಗಳನ್ನು ನೋಡಬೇಕಾದ್ರೆ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಜಸ್ಟ್ ಫಾರ್ ಫ್ರೀ.